ಹುಚ್ಚು ನಾಯಿ ಕಚ್ಚಿದ ಪರಿಣಾಮ ಗಬ್ಬದ ಹಸುವೊಂದು ಸಾವನ್ನಪ್ಪಿದ ಘಟನೆ ನಾಪುಕ್ಲು ಸಮೀಪದ ಬೇತು ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಐರೀರ ಪೂರ್ಣಚ್ಚ ಎಂಬವರಿಗೆ ಸೇರಿದ ಸುಮಾರು 50,000 ಬೆಲೆ ಬಾಳುವ 8 ತಿಂಗಳ ಗಬ್ಬದ ಹಸು ಹುಚ್ಚು ನಾಯಿ ಕಚ್ಚಿದ ಪರಿಣಾಮ ಸಾವನ್ನಪ್ಪಿದೆ. ರಾತ್ರಿ ಹಗಲು ಏಕಾಏಕಿ ಚೀರಾಡುತ್ತಾ ಬಾಯಲ್ಲಿ ನೊರೆ ಹಾಗೂ ರಕ್ತ ಬರುವುದನ್ನು ಗಮನಿಸಿದ ಪೂರ್ಣಚ್ಚ ಸ್ಥಳೀಯ ಪಶುವೈದ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪಶುವೈದ್ಯಾಧಿಕಾರಿ ಪರಿಶೀಲಿಸಿದಾಗ ಹಸುವಿನ ಮೇಲೆ ನಾಯಿ ಕಚ್ಚಿದ ಗಾಯದ ಗುರುತು ಗೋಚರಿಸಿದ್ದು ಹುಚ್ಚು ನಾಯಿ ಕಚ್ಚಿರುವುದಾಗಿ ತಿಳಿಸಿದ್ದಾರೆ. ಕಳೆದ 20 ದಿನಗಳ ಹಿಂದೆ ಕಚ್ಚಿರಬಹುದೆಂದು ಅಂದಾಜಿಸಲಾಗಿದೆ. ಇದರಿಂದ ಯಾವುದೇ ಚಿಕಿತ್ಸೆ ನೀಡಿದರೂ ಸ್ಪಂದಿಸೋದಿಲ್ಲ ಎಂದಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ಹಸು ಸಾವನ್ನಪ್ಪಿದ್ದು ಹಾಲು ಮಾರಿ ಜೀವನ ಸಾಗಿಸುತ್ತಿದ್ದ ಪೂರ್ಣಚ ಕುಟುಂಬ ಕಂಗಾಲಾಗಿದೆ. ಪೂರ್ಣಚನವರ ಹಸುಗೆ ನಾಯಿ ಕಚ್ಚಿ ವಿಪರೀತವಾಗಿ ನಾಯಿ ಕಚ್ಚಿ ಗಾಯ ಆಗಿರುತ್ತಂತ ಗೊತ್ತಿರುವಂತದ್ದು. ಇದನ್ನು ನಾವು ಅಂದಾಜು ಒಂದು 50,000 ರೂಪಾಯಿ ನಾವು ಅಂದಾಜು ಮಾಡಿದ್ವಿ. ಇದಕ್ಕಿಂತ ಹೆಚ್ಚಿನ ಮುತುವರ್ಜಿ ನಮ್ಮ ಸಾಬನವರು 2 ದಿವಸದಿಂದ ಕಾಳೆಂಡ ಸಾಬನವರು 2 ದಿವಸದ ಬಗ್ಗೆ ಮುತುವರ್ಜಿ ವಹಿಸಿ ಈ ನಾಯಿಗಳನ್ನು ಹಿಡಿಬೇಕು ಅನ್ನೋಂಥ ಒಂದು ಪ್ರಸ್ತಾಪವಾಯಿತು. ನಾನು ಇವಾಗ ಇಲಾಖೆಯಲ್ಲಿ ಕೇಳ್ಕೊಳ್ತಾ ಇದ್ದೆ, ಆದಷ್ಟು ಬೇಗನೆ ಬೀದಿ ನಾಯಿ ಬೇತ್ ಗ್ರಾಮದಲ್ಲಾಗಲಿ ಅಥವಾ ನಾಪುಗಳು ಟೌನ್ನಾಗಲಿ ಯಾವುದೇ ನಾಯಿಯನ್ನು ಕಂಡರೂ ಕೂಡ ಅದನ್ನು ಹಿಡಿಯುವಂಥ ಒಂದು ವ್ಯವಸ್ಥೆ ಆಗಬೇಕು. ಏಕೆಂದರೆ ಸಾರ್ವಜನಿಕ ಒಂದು ಒಳ್ಳೆ ಒಂದು ಇಲಾಖೆ ಮೇಲೆ ಒಂದು ಒಳ್ಳೆ ಅಭಿಪ್ರಾಯವನ್ನು ಬರಬೇಕು ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಹೇಳ್ತೀನಿ. ಆದಷ್ಟು ಬೇಗನೆ ಆ ನಾಯಿಯನ್ನು ಹಿಡಿದು ಅದನ್ನು ಸಂಹಾರ ಮಾಡಬೇಕು ಅನ್ನಂತೇಳಿ ನಾನು ಈ ಸಂದರ್ಭದಲ್ಲಿ ನಾಪಗಳು ಪಟ್ಟಣದಲ್ಲಾಗಲಿ ಬೇತು ಗ್ರಾಮದಲ್ಲಿ ಇಲ್ಲಿ ಮಕ್ಕಿ ದೇವಸ್ಥಾನದಲ್ಲಿ ಈ ರೋಡ್ನಲ್ಲಿ ಆಗಲಿ ವಿಪರೀತ ನಾಯಿಗಳು ಕಂಡು ಬರ್ತಾ ಇದೆ. ಈ ನಾಯಿಗಳನ್ನು ಸಾರ್ವಜನಿಕರಿಗೂ ಕೂಡ ಹೆದರಿಕೆ ಆಗುತ್ತೆ ಓಡಾಡೋಕ್ಕೆ, ಮಕ್ಕಳಿಗೂ ಕೂಡ ಓಡಾಡೋಕ್ಕೆ ಒಂದು ಹೆದರಿಕೆ ಆಗುತ್ತೆ. ಶಾಲಾ ಮಕ್ಕಳು ಇದ್ದಾರೆ. ಆದ್ದರಿಂದ ಬೇಗನೆ ಇದನ್ನು ಇಲಾಖೆಯವರು ಸಂಬಂಧಪಟ್ಟ ಇಲಾಖೆಯವರು ನಾಯಿಯನ್ನು ಹಿಡಿಯಬೇಕು ಅಂತೇಳಿ ನಾನು